ಕಲರ್ ಅಲ್ಲಿ ಪ್ರೂನಿಂಗ್ ಮಾಡೋದು ಹೇಳ್ಕೊಡ್ತೀನಿ ಓಕೆ ಹೆಂಗೆ ಅಂದರೆ ಈ ಕೆಳಗಡೆ ಫಸ್ಟ್ ಇದೆಯಲ್ವಾ ಈ ಲೀವ್ಸು ಚಿಕ್ಕ ಲೀವ್ಸು ಹಾಂ ಸರ್ ಈ ಚಿಕ್ಕ ಲೀವ್ಸ್ ಹೋಗ್ಬೇಕಿದು ಇಂಟ್ರೂ ನೋಡ್ತೀನಿ ಹಾಂ ಇಲ್ಲಿ ಇಲ್ಲೇನಿದೆಯಲ್ಲ ಈ ಚಿಕ್ಕ ಲೀವ್ಸನ್ನು ರಿಮೂವ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿಗ ವೈ ಜಾಯಿಂಟ್ ಅಲ್ದೆಯಲ್ಲ ಫಸ್ಟ್ ವೈ ಜಾಯಿಂಟು ಹಾಂ ಸರ್ ಫಸ್ಟ್ ವೈ ಜಾಯಿಂಟಲ್ಲಿ ಎರಡು ಫ್ಲವರ್ ಇದ್ದರೆ ಒಂದು ತೆಗೆದುಬಿಡ್ಬೇಕು ವೀಕ್ ಸರ್ ಹಾಂ ಓಕೆ ಇದು ಬಿಡ್ಬೋದು ಗಿಡ ಏನಾದರೂ ವೀಕ್ ಇದೆ ಅಂದರೆ ಈ ಫ್ಲವರ್ ತೆಗಿತಾರೆ ಗಿಡ ವೀಕ್ ಇಲ್ಲ ಆಲ್ರೆಡಿ ನಮ್ಮದು ಸ್ಟೆಮ್ ಪ್ಲಾಂಟ್ ಡೆನ್ಸಿಟಿ ಕಡಿಮೆ ಇದೆ ನಾವು ಎರಡು ಅಡಿಗೆ ಹಾಕಿದ್ದೀವಿ ಸೊ ಒಂದೊಂದು ಒಂದು ಫಾರ್ಟಿ ಫೈವ್ ಸೆಂಟಿಮೀಟ್ರಿಗೆ ಹಾಕಿದರೆ ಇದು ತೆಗೆದು ಬಿಡ್ತಿದ್ವಿ ಗಿಡ ವೀಕ್ ಇದ್ದರೆ ಇದು ಇಲ್ಲ ಅಂತಂದರೆ ಈಗ ನಾವು ಈ ನಾಲ್ಕು ಸ್ಟೆಮ್ ಪ್ರೂನಿಂಗ್ ಮೆಥಡ್ ಬಗ್ಗೆ ಹೇಳ್ತೀನಿ ಈಗ ನೋಡಿ ಈಗ ಎಷ್ಟು ಸೈಡ್ ಶೂಟ್ ಬಂದಿದೆ ಇದರಲ್ಲಿ ಇದರಲ್ಲಿ ಎಷ್ಟು ಬಂದಿದೆ ಈ ಪ್ಲಾಂಟಲ್ಲಿ ನಿಂತ್ಕೊಳ್ಳಿ ಈ ಪ್ಲಾಂಟಲ್ಲಿ ಟೋಟಲ್ ಆರ್ ಅಲ್ಲ ಆರ್ ಇದೆಯಾ ನಾವು ನಾಲ್ಕು ಬಿಡ್ಬೇಕು ಈಗ ಇದು ಇದು ಆಪೋಸಿಟ್ ಹೋಗೋದು ಇದಾದ್ರೂ ಬಿಡ್ಬೋದು ಇದಾದ್ರೂ ಬಿಡ್ಬೋದು ದೂರ ದೂರ ಇರಬೇಕು ಓಕೆ ಆಪೋಸಿಟ್ ಇರಬೇಕು ಸದೃಢವಾಗಿರ್ಬೇಕು ನಮಗೆ ನಾಲ್ಕು ಸ್ಟೆಮ್ ಚೂಸ್ ಮಾಡ್ಕೊತೀನಿ ನಾನು ಹೆಂಗೆ ಚೂಸ್ ಮಾಡ್ಕೊತೀನಿ ಅಂದ್ರೆ ಫಸ್ಟ್ ಇದನ್ನು ತೆಗಿತೀನಿ ನೋಡಿ ಇದೆ ಇದೆಯಲ್ವಾ ಒಳಗಡೆ ಇರತಕ್ಕಂಥ ಚಿಗುರುನು ತೆಗೆದು ಬಿಡ್ತೀನಿ ಇದಿದು ಓಕೆ ಇದು ತೆಗೆದೆ ಓಕೆ ಆಮೇಲೆ ಏನು ಮಾಡ್ತೀನಿ ನಾನು ಇದನ್ನು ಇದನ್ನು ಚೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇದನ್ನು ಚೂಸ್ ಮಾಡ್ಕೊತಾ ಇದ್ದೀನಿ ಓಕೆ ಇದನ್ನು ಎತ್ಬಿಡ್ತೀನಿ ಓಕೆ ಸೊ ಆಮೇಲೆ ಇದನ್ನ ಎತ್ಬಿಡ್ತೀನಿ ಈ ಸೈಡ್ ಶೂಟ್ಸಲ್ಲಿರಿದೆಯಲ್ಲ ಈ ಸೈಡ್ ಶೂಟಲ್ಲಿರೋ ಅಂಥ ಹೂವು ಬಿಡಬಾರ್ದು ರಿಮೂವ್ ಮಾಡಬೇಕು ಹಾಂ ಇದರಲ್ಲಿ ಬಿಡ್ಬೋದು ಓಕೆ ಇದಿದೆಯಲ್ವಾ ಈ ಜಾಯಿಂಟು ಈ ಜಾಯಿಂಟಲ್ಲಿ ಬಿಡ್ಬೋದು ಬಿಡ್ಬೋದು ಈ ಜಾಯಿಂಟಲ್ಲಿ ಬಿಡಬಾರ್ದು ಗೊತ್ತಾಯ್ತಾ ಓಕೆ ಗೊತ್ತಾಗ್ತಾ ಇದೆಯಾ ಒಂದು ಎರಡು ಮೂರು ನಾಲ್ಕು ಓಕೆ ಒಂದೇ ಇದರಲ್ಲೂ ಎರಡು ಬಿಡಬಾರ್ದು ಹೇಳಿ ಹಾಂ ಇದನ್ನು ತೆಗೆದು ಬಿಡ್ಬೋದು ಇದನ್ನು ತೆಗೆದುಬಿಡ್ಬೋದು ಇದು ಈ ಲೀಫ್ ಡಿಸ್ಟರ್ಬ್ ಮಾಡಬಾರ್ದು ಕೆಲವ್ರು ಏನು ಮಾಡ್ತಾರೆ ಇದನ್ನು ಇಲ್ಲಿ ತೆಗೆದು ಬಿಡ್ತಾರೆ ಇದು ಈ ಫುಲ್ ಇದನ್ನು ತೆಗಿಬಾರ್ದು ಇದು ಯಾಕಂದರೆ ಇದು ಫೋಟೋ ಸಿಂಥೆಟಿಕ್ಗೆ ಹೆಲ್ಪ್ ಆಗುತ್ತೆ ಇಷ್ಟು ಮಾತ್ರ ತೆಗೋಬೇಕು ಚಿಗ್ರ ಇದೆಯಲ್ಲ ಇಷ್ಟು ಮಾತ್ರ ಈ ಎಲ್ಲನೂ ಉಳಿಸ್ಕೋಬೇಕು ಇದೇನಾಗುತ್ತೆ ಈ ಎಲೆ ಕೆಳಗಡೆ ಮೊಗ್ಗಿದ್ರೆ ಆ ಮೊಗ್ಗು ಕಾಯಾಗುತ್ತೆ ಅವಾಗ ಜಾಸ್ತಿ ಸೂರ್ಯನ ಪ್ರಕಾರತೆ ಜಾಸ್ತಿ ಆದ್ರೂ ಆಗ್ಲೂ ನಾವು ಇದು ಶೇಡ್ ಕೊಡುತ್ತೆ ಅರ್ಥ ಆಯ್ತಾ ಒಂದು ಮಾಡಿ ನೋಡೋಣ ನೀವು ತಿಪ್ಪಸ್ವಾಮಿ ಅವರು